ಸರ್, ನಮ್ಮೊಂದಿಗೆ ನಟ ಚೇತನ್ ಅವರು ಇದ್ದಾರೆ. ಇವತ್ತು ಫೈರ್ ವತಿಯಿಂದ ಸಿಎಂಗೆ ಒಂದು ಮನವಿಯನ್ನು ಕೊಡಲಾಗಿದೆ ಸರ್. ಈಗ ಫೈರ್ ವತಿಯಿಂದ ಸಿಎಂಗೆ ಮನವಿಯನ್ನು ಕೊಡಲಾಗಿದೆ, ಏನು ಸಿಎಂ ಬಳಿ ಏನು ಕೇಳ್ಕೊಂಡ್ರಿ ಸರ್, ಏನು ಮನವಿ ಕೊಟ್ಟರಿ? ಹೌದು, ನಿನ್ನೆ ನಾವು ಫೈರ್ ಸಂಸ್ಥೆಯಿಂದ ನಾವು ಒಂದು ಓಪನ್ ಲೆಟರ್ನ ಬಿಡುಗಡೆ ಮಾಡಿದ್ವಿ. ಕರ್ನಾಟಕದಾದ್ಯಂತ ಇದನ್ನು ಮಾಧ್ಯಮದ ಮುಖಾಂತರ ಸ್ಪ್ರೆಡ್ ಆಗಿದೆ. ನಾವು ಈ ಫೈರ್ ಸಂಸ್ಥೆನ 2017 ಹುಟ್ಟಾಕಿದ್ದು, ಅದನ್ನು ದೊಡ್ಡದಾಗಿ ವಿಮೆನ್, ಮಹಿಳೆಯರಿಗೆ, ಬರಹಗಾರರು, ರೈಟರ್ಸ್ಗೆ, ಕಾರ್ಮಿಕರಿಗೆ, ಮತ್ತು ಯಾವ ಯಾವ ಒಂದು ಈ ಒಂದು ಚಿತ್ರರಂಗದಲ್ಲಿ ಅಂಕಿ ಒಂದು ಹಿಂದುಳಿದರೆ ಯಾರ್ಯಾರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅಸಮಾನತೆಯನ್ನು ನರಳ್ತಾ ಇದ್ದಾರೆ, ಆ ಗುಂಪುಗಳಿಗೆ ನಾವು ಸಹಾಯ ಮಾಡಬೇಕು, ಒಂದು ಸಮಾಜದ ಚಿತ್ರರಂಗ ಮಾಡಬೇಕು ಅಂತ ನಮ್ಮ ಉದ್ದೇಶನ ಹುಟ್ಟಾಕಿದ್ವಿ. ನಾವು ಕೂಡ ಒಂದು ಆಂತರಿಕ ದೂರು ಸಮಿತಿ ಮಾಡಿದಾಗ ಎಷ್ಟೋ ಲೈಂಗಿಕ ಕಿರುಕುಳದ ದೂರುಗಳು ನಮಗೆ ಸಹ ಬಂತು. ಆಮೇಲೆ ಅದನ್ನು ನಾವು ಸರಿಪಡಿಸೋಕ್ಕೆ ನ್ಯಾಯ ಒದಗಿಸೋ ಪ್ರಯತ್ನ ಪಟ್ಟಿವಿ. ಮತ್ತು ಅದರ ಜೊತೆ ನಮಗೆ ಮೀ ಟೂ ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ಯಾರು ಬಲಿಪಶು ಆಗಿದ್ದಾರೆ ಅಂತ ಬಂದರು, ಯಾರ ಮೇಲೆ ಈ ವ್ಯವಸ್ಥೆ, ಈ ಬಲಿಷ್ಠ ಮತ್ತು ಒಂದು ಅಸಮಾನತೆ, ಪುರುಷ ಪ್ರಧಾನದ ಮನಸ್ಥಿತಿ ಇರೋ ಗಂಡಸರು ದಬ್ಬಾಳಿಕೆ ಮಾಡಿದ್ರು, ಆವಾಗ ನಾವು ಈ ಬಲಿಪಶು ಮಹಿಳೆಯರಿಗೆ ನಾವು ಒಂದು ಆತ್ಮಸ್ಥೈರ್ಯ ಕೊಟ್ಟು, ನೈತಿಕ ಬೆಂಬಲ ಕೊಟ್ಟು ಒಂದು ಪಾರದರ್ಶಕ ತನಿಖೆ ಮಾಡಿಸಿದ್ವಿ. ಸೊ ಇವಾಗ ಈ ಥರ ಏನೇನೋ ಸಮಸ್ಯೆಗಳಿದ್ದಾಗ ನಾವು ಮುಖ್ಯಮಂತ್ರಿಯಿಂದ ಏನು ನಿರೀಕ್ಷೆ ಮಾಡ್ತೀವಿ ಅಂದರೆ, ಒಂದು ಕೇರಳದಲ್ಲಿ ಏನು ಮಾಡಿದ್ದಾರೆ, ಒಂದು ಹೇಮಾ ಕಮಿಟಿ ರಿಪೋರ್ಟ್ ಅಂತ, ನಾವು ಇಲ್ಲಿ ಒಂದು ನ್ಯಾಯಾಧೀಶ ರಿಪೋರ್ಟ್ ಅಂತ ನಾವು ಒಬ್ಬ ಮುಖ್ಯಮಂತ್ರಿಗೆ ಇವಾಗ ಸಬ್ಮಿಟ್ ಮಾಡಿದ್ವಿ ನಮ್ಮ ಲೆಟರನ್ನು, ನಮ್ಮ ಪಿಟಿಷನನ್ನು. ಮುಖ್ಯಮಂತ್ರಿಯವರು ಇಸ್ಕೊಂಡ್ರು, ಆದರೆ ಇಸ್ಕೊಂಡಾಗ ಅವ್ರು ನಮಗೆ ಸಮಯ ಕೊಡಲಿಲ್ಲ, ಸರಿ ಅವ್ರು ಬ್ಯುಸಿ ಇರ್ತಾರೆ, ಮುಂದೆ ನಾವು ದೀರ್ಘವಾಗಿ ಮಾತಾಡೋಕ್ಕೆ ನಾವು ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮೇಲೆ ನಂಬಿಕೆ ಖಂಡಿತ ಇಟ್ಕೊಳ್ಳೋಣ ಅವ್ರು ಬಟ್. ಆದರೆ ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ಅದು ಮಾತ್ರ ಇದು ನಿಜವಾಗ್ಲೂ ಲೈಂಗಿಕ ಕಿರುಕುಳ ಇದೆಯಾ ಅಂತ ಕೇಳೋದು. ನನಗೆ ಏನಿಸ್ತದೆ, ನಮ್ಮ ಜೊತೆ ನಿಂತಿರೋರು, ನಮ್ಮ ಎಲ್ಲ ಮಹಿಳೆಯರು ಇದನ್ನು ಹೇಳ್ತಾ ಇರುವಾಗ, ನಮ್ಮ ಜೊತೆ ಎಷ್ಟೋ ಒಂದು ಲೈಂಗಿಕ ದೌರ್ಜನ್ಯದಿಂದ ಬಲಿಪಶು ಆಗಿರೋ ನಮ್ಮ ಜೊತೆ ಮಹಿಳೆಯರು ಇದ್ದಾರೆ, ಮತ್ತು 153 ಜನ ಗಂಡಸರು ಹೆಂಗಸರು ಎಲ್ಲ ಲಿಂಗ ನ್ಯಾಯದ ಬಗ್ಗೆ ನಿಂತಿರೋಲ್ಲ ಪಿಟಿಷನ್ ಮಾಡಿದ್ದಾರೆ, ಮತ್ತು ಎಲ್ಲ ಚಿತ್ರರಂಗದವರು ಇದಿರೋದ್ರಿಂದ ಆ ಪ್ರಶ್ನೆ ನನಗೆ ಏನು ಅರ್ಥ ಕೊಡುತ್ತೆ ನನಗೆ ಗೊತ್ತಿಲ್ಲ. ಇದು ಜೀವಂತ ಎಷ್ಟೋ ಸರಿ ಅದಿದೆ ಅಂತ ಒಪ್ಕೊಂಡ್ರೆ ಇದನ್ನು ಮಾಡಲೇಬೇಕು ಅಂತ ಬರುತ್ತೆ. ಅದಿದೆ ಅಂತ ನಾವು ಒಪ್ಕೊಳ್ಳಲ್ಲ ಅಂದರೆ, ಅಥವಾ ನಮಗೆ ಗೊತ್ತಿಲ್ಲ ಅಂದರೆ, ಎಲ್ಲೋ ಒಂದು ಕಡೆ ನಾವು ಮಾಡೋ ಅವಶ್ಯಕತೆ ಇಲ್ಲವೋ ಅಂತ ಏನೋ. ಬಟ್ ಏನೇ ಇದ್ರೂ ನಾವು ನಂಬಿಕೆನ ಇಟ್ಕೊಂಡಿದ್ವಿ, ಮುಂದೆ ದೀರ್ಘವಾಗಿ ಮಾತಾಡ್ತೀವಿ ಅಂತ ಹೇಳಿದರೆ, ಮಾತಾಡ್ಬಿಟ್ಟು ನಮಗೆ ನ್ಯಾಯ ಒದಗಿಸ್ತಾರೆ, ಒಂದು ಸಮಿತಿ ರಚನೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಪ್ರಕರಣಗಳೇನಾದರೂ ಹೆಸರೇಳಿ, ಈ ಪ್ರಕರಣ ಸಂಬಂಧಪಟ್ಟ ದಾಖಲೆಗಳು ಕೊಡೋದಿರಲಿ, ಅಥವಾ ಪ್ರಕರಣ ಸಂಬಂಧಪಟ್ಟ ಚರ್ಚೆ ಮಾಡೋದಿರಲಿ, ಆ ಥರ ದಾಖಲೆಗಳೇನೋ ಸಿ ಎಂ ಕೊಟ್ಟಿದ್ದೀರಿ? ನಾವು ಖಂಡಿತ ಸ್ಪೆಸಿಫಿಕ್ ಪ್ರಕರಣಗಳು ಕೊಡೋಕ್ಕೆ ನಾವೆಲ್ಲ ತಯಾರಿದೆ. ನಮಗೂ ದೂರುಗಳು ಬಂದಿದೆ ICCಯಿಂದ. ಮುಖ್ಯವಾಗಿ ಇವತ್ತು ಒಂದೇ ನಿಮಿಷ ನಮಗೆ ಸಮಯ ಕೊಟ್ಟಿದ್ದವರು, ಅವ್ರು ಇಸ್ಕೊಂಡ್ರು, ಅವ್ರು ನಮ್ಮ ಹತ್ರ ಎಲ್ಲ ಮಾತಾಡಿದ್ರು. ವಿಜಯಮ್ಮ ಅವರು, ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರು, ಶ್ರುತಿ, ನೀತು ಶೆಟ್ಟಿ, ಅಶ್ವಿನಿ, ನಾವೆಲ್ಲರೂ ಒಂದು ಸಣ್ಣ ಆಯೋಗ ಆಗಿ ಇದ್ರ ನಮ್ಮ ಹಿಂದೆ ಭಾಳ ಜನ ಸಮಾನತಾವಾದಿಗಳು, ಲಿಂಗ ನ್ಯಾಯ ಪರವಾಗಿರೋರು ಭಾಳ ಜನ ಇದ್ದಾರೆ. ನಾವು ಅಲ್ಲಿ ಹೋಗಿ ಅವ್ರು ನಮಗೆ ಪ್ರೀತಿಯಿಂದ ಸ್ಪಂದಿಸಿದ್ರು, ಆದರೆ ನಮಗೆ ಬರೀ ಪ್ರೀತಿಯ ಮಾತುಗಳಿಗಿಂತ ಒಂದು ಜನಪರವಾಗಿದೆ, ಕೆಲಸಗಳು, ಯೋಜನೆಗಳು ಬೇಕು. ಕೇರಳ ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನು ಕಾಳಜಿ ಕಡಿಮೆನಾ ಮಹಿಳೆಯರ ಬಗ್ಗೆ? ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಒಂದು ಇಚ್ಛಾಶಕ್ತಿ ಕಡಿಮೆನಾ? ಅವ್ರದ್ದು ಮಾತ್ರ ಉತ್ತಮ. ಅವ್ರದ್ದು ನಮಗೆ ಗೊತ್ತಿದೆ, ಅವ್ರ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಬರಹಗಾರರ ಬಳಗ ಇದೆ, ಮಹಿಳೆಯರು ಭಾಳ ಗಟ್ಟಿಯಾಗಿದ್ದಾರೆ, ಅಲ್ಲಿ ಒಂದು ಹೋರಾಟ ಮಾಡ್ತಾರೆ. ಅವ್ರ ಸರ್ಕಾರನೂ ಉತ್ತಮವಾಗಿದೆಯಾ? ನಮ್ದು ಯಾಕೆ ಈ ರೀತಿ ಯೋಜನೆ ಮಾಡ್ತಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನಮಗೂ ಒಂದು ರೀತಿ ಈ ರಚನೆ ಜಾರಿಗೊಳಿಸ್ತಾರೆ, ನಾವು ವೇಟ್ ಮಾಡೋಣ. ನಾವು ಪೇಷಂಟ್ ಇವಾಗ ನಿನ್ನೆ ತಾನೇ ಬಿಡುಗಡೆ ಮಾಡಿದ್ವಿ ಓಪನ್ ಲೆಟರು, ಮತ್ತು ಇವತ್ತು ಮಾತಾಡಿದ್ದೀವಿ. ಅವ್ರು ಸಮಯ ಕೊಡ್ತಾರೆ, ಅವ್ರು ಸಮಯ ಕೊಟ್ಬಿಟ್ಟು ದೀರ್ಘವಾಗಿ ಏನೇನು ನಡೀತಾ ಇದೆ, ನಮ್ಮಲ್ಲಿರೋ ಸಮಾನತಾವಾದಿಗಳು, ಮಹಿಳೆಯರು, ಮತ್ತು ಯಾರ್ಯಾರು ಈ ವಿಚಾರ ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡು ಅವರೆಲ್ಲ ನಾವು ಪ್ರಸ್ತಾಪ ಮಾಡ್ತೀವಿ. ಸರ್, ಫೈರ್ಗೆ ಇನ್ನೂ ಕೂಡ ದೊಡ್ಡ ದೊಡ್ಡ ನಟರುಗಳು ಅಥವಾ ಬೇರೆ ಬೇರೆ ನಟಿಯರು ಕೂಡ ಬೆಂಬಲ ಕೊಟ್ಟಿಲ್ಲ, ಅವರೆಲ್ಲ ಬೆಂಬಲ ಕೊಡ್ಬೋದು ಅಂತ ನಿರೀಕ್ಷೆ ಇದೆ? ನಮಗೆಲ್ಲ ಲಿಂಗ ಸಮಾನತೆ ನ್ಯಾಯಕ್ಕೋಸ್ಕರ ನಿಂತಿರೋ ಪ್ರತಿಯೊಬ್ಬ ಮನುಷ್ಯನೂ ನಮ್ಮ ಜೊತೆ ನಿಂತ್ಕೊಳ್ಳೋಕ್ಕೆ ನಾವು ನಿರೀಕ್ಷೆ ಮಾಡ್ತೀವಿ. ನಾವು ಯಾರನ್ನು ಇವ್ರು ಬೇಕು ಅವ್ರು ಬೇಡ ಅಂತ ಹೇಳೋರಲ್ಲ. ನಮ್ಗೆ ಯಾರ್ಯಾರು ನಮಗೆ ನಮ್ಮ ಮನಸ್ಸಿನಲ್ಲಿ ನಿಮಗೆ ಒಂದು ಸಮಾಜವಾದ ಚಿತ್ರರಂಗ ಬೇಕು, ಮಹಿಳೆಯರ ಮೇಲೆ ಯಾವ ಥರ ಅಸಮಾನತೆಯ ವ್ಯವಸ್ಥೆ, ತಾರತಮ್ಯದ ವ್ಯವಸ್ಥೆ, ದೌರ್ಜನ್ಯದ ವ್ಯವಸ್ಥೆ ನಡೀತಾ ಇದೆ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ನಾವೊಂದು ಉತ್ತಮ ಕನ್ನಡ ಚಿತ್ರರಂಗ ಮಾಡಬೇಕನ್ನೋ ಮನಸ್ಥಿತಿ ಯಾರಲ್ಲಿದೆಯೋ, ಅದು ನೀವು ಯಾವುದೇ ಕ್ಷೇತ್ರದಲ್ಲಿ ನೀವೆಲ್ಲ ಬನ್ನಿ, ಫೈನಲ್ ನಿಮ್ಮ ಒಂದು ಕೊಡುಗೆ ಇರಲಿ, ನಾವೆಲ್ಲರ ಜೊತೆಗೆ ಸೇರ್ ಮಾಡೋಣ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನಟ ಚೇತನ್ ಅವ್ರ ಮಾತುಗಳು, ಕ್ಯಾಮ್ರಾಮನ್ ನನ್ನ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.